ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಳೆ ಶಿಕ್ಷಣ ವ್ಯವಸ್ಥೆಯನ್ನೇ ಅನುಸರಿಸಲಾಗಿದೆ. ಆದ್ದರಿಂದ ಧೀಮ ಈ ಶಿಕ್ಷಣದಿಂದ ಒಂದು ಮಗುವನ್ನ ಸಂಶೋಧನಾ ವ್ಯಕ್ತಿಯಾಗಿ ಅಳವಡಿಸಿಕೊಂಡು ಹೊಸ ರೀತಿಯ ಶಿಕ್ಷಣ ನೀಡುತ್ತೇನೆ ಎಂದು ಭಾರತ ಘಟಕದ ಎಸ್ಪಿ ಸಂತೋಷ್ ಕುಮಾರ್ ಹೇಳಿದ್ರು. ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈಗಿರುವ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಳೆಯ ರೀತಿಯ ಶಿಕ್ಷಣವನ್ನ ನೀಡಲಾಗ್ತಿದೆ, ಇದರ ಬಗ್ಗೆ ಮುಖ್ಯಮಂತ್ರಿಗೆ ತಿಳಿಸಿದ್ದೇನೆ ಎಂದ್ರು. ಇನ್ನು ಧೀಮ ಈ ಶಿಕ್ಷಣದ ಅನ್ವಯ ಎಲ್ಕೆಜಿಯಿಂದ ಮೂರನೇ ತರಗತಿವರೆಗೆ ಮಕ್ಕಳು ಶಾಲೆಯಲ್ಲೇ ಓದುತ್ತಾರೆ. ನಾಲ್ಕನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಕಾನೂನು ಮತ್ತು ಸುವ್ಯವಸ್ಥೆ, ಇಂಜಿನಿಯರ್ ಕೋರ್ಸ್ ಮುಂತಾದ ವಿಷಯಗಳನ್ನು ಮಗು ಕಲಿಯಲಿದೆ ಎಂದ್ರು. ಶಿಕ್ಷಣ ಅಂದ್ರೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ, ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂದ್ರೆ, ಈಗಿನ ಶಿಕ್ಷಣ ವ್ಯವಸ್ಥೆನಲ್ಲಿ ಏನು, ನಾವು ಒಂದು 70 ವರ್ಷ 100 ವರ್ಷ ಹಳೆಯದ್ರಿಂದ ಇದ್ದೀವಿ, ಬರೀ ಅದೇ ಒಂದು ಪಠ್ಯ ಪುಸ್ತಕ ಆಗ್ತಾ ಇದೆ, ಹೊಸದಾಗಿ ಏನೂ ಬರ್ತಾ ಇಲ್ಲ ಪ್ರೆಸೆಂಟ್ ಈಗ ಸಿಚುಯೇಷನಲ್ಲಿ. ಹಾಗಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರಿಗೆ ಭೇಟಿ ಮಾಡಿ ಒಂದು ಅಹವಾಲು ಕೊಟ್ಟಿದ್ದೆ ಕೂಡ. ಅವರು ಅಷ್ಟೊಂದು ಗಂಭೀರವಾಗಿ ತಗೊಳ್ಳಲಿಲ್ಲ ಈ ಒಂದು ವಿಚಾರವನ್ನು. ನಾನು ಅವರಿಗೆ ಮನವರಿಕೆ ಮಾಡಿಕೊಟ್ಟೆ ಇನ್ನೊಂದು ಸರಿ, ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ ಅವರಿಗೆ ಕೂಡ ನಾನು ಭೇಟಿಯಾಗಿ